ಬೆಂಗಳೂರಿನ ಇಸ್ರೋ ಲೇಔಟ್ನಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶ್ರೀ ಶಾರದಾ ವಿದ್ಯಾನಿಕೇತನ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೃಷ್ಣ ಮತ್ತು ರಾಧೆಯ ವೇಷವನ್ನ ಧರಿಸಿ ಬಂದಿದ್ದರು. ಹೀಗಾಗಿ ವಿದ್ಯಾರ್ಥಿಗಳಿಗಾಗಿ ಶ್ರೀಕೃಷ್ಣನ ಭಕ್ತಿ ಗೀತೆ ಜೊತೆಗೆ ಕೋಲಾಟಗಳನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 700 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ನೃತ್ಯದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಈ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಾದ ಶಶಿಕಲಾ ಶ್ರೀನಿವಾಸ್ ಮಾತನಾಡಿ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮುಖ್ಯ. ಹೀಗಾಗಿ ನಾವು ಎಲ್ಲ ಹಬ್ಬಗಳನ್ನು ಅದ್ದೂರಿಯಾಗಿ ಶಾಲೆಯಲ್ಲೇ ಆಚರಣೆ ಮಾಡ್ತೀವಿ ಅಂತ ಹೇಳಿದರು. ಈ ಶಾಲೆಯ ಪ್ರಿನ್ಸಿಪಲ್ಲು ಶಶಿಕಲಾ ಶ್ರೀನಿವಾಸ ಅಂತ. ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆಚರಿಸಿದ್ದೀವಿ ನಾವು ಇಲ್ಲಿ. ನಾಟ್ ಜಸ್ಟ್ ಇದೊಂದೇ ಹಬ್ಬ ಅಂತಲ್ಲ, ನಾವು ಪ್ರತಿಯೊಂದು ನ್ಯಾಷನಲ್ ಫೆಸ್ಟಿವಲ್ಸ್ ಅಲ್ಲದೆ ಎಲ್ಲ ರಿಲಿಜಿಯಸ್ ಫೆಸ್ಟಿವಲ್ಸು ನಾವು ಸ್ಕೂಲ್ನಲ್ಲಿ ಆಚರಣೆ ಮಾಡ್ತೀವಿ. ಇದೇ ಥರ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಅವ್ರಿಗೂ ಸಿಗ್ನಿಫಿಕೆನ್ಸ್ ಏನು ಅಂತೆಲ್ಲ ತಿಳಿಸ್ಕೊಟ್ಟು ಪ್ರತಿಯೊಂದು ಇನ್ ಡೀಟೇಲಾಗೆ ನಾವು ಇದೇ ಥರ ಗ್ರ್ಯಾಂಡಾಗೆ ಆಲ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತೀವಿ. ಪೇರೆಂಟ್ಸು ಬಹಳ ಐ ಮೀನ್ ಖುಷಿ ಅವ್ರಿಗೆ, ಬಿಕಾಸ್ ನಾವು ಜಸ್ಟ್ ನಾಟ್ ಅಕಾಡೆಮಿಕ್ಸ್ ಒಂದೇ ಅಲ್ಲ, ನಾವು ಸೆಲೆಬ್ರೇಷನ್ನು ನಾವು ಮಕ್ಕಳಿಗೆ ಇದು ಮಾಡ್ತೀವಿ, ಇನ್ವಾಲ್ವ್ ಮಾಡಿ ಮಾಡಿಸ್ತೀವಿ. ಸೊ ಪೇರೆಂಟ್ಸ್ ಆಲ್ಸೋ ಆರ್ ವೆರಿ ಹ್ಯಾಪಿ ರಿಗಾರ್ಡಿಂಗ್ ದಿಸ್. ಈ ಶಾಲೆ ಇವತ್ತು ಶ್ರೀ ಶಾರದಾ ವಿದ್ಯಾನಿಕೇತನ ವಿಕಾಸಿಪುರ ಇಸ್ರೋ ಲೇಔಟಲ್ಲಿರುವಂಥ ಒಂದು ಶಾಲೆಯಲ್ಲಿ ಒಳ್ಳೆಯ ಸುಸಂಸ್ಕೃತರಾದಂಥ ಎಷ್ಟೊಂದು ಸಾಂಸ್ಕೃತಿಕ ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿಯ ಶಾಲೆಯ ಏನು ಟೀಚರ್ಗಳಿದ್ದಾರೆ ಅವರು ಮತ್ತು ಪ್ರಿನ್ಸಿಪಲ್ ಮೇಡಮು ಎಲ್ಲರೂ ಸೇರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದಾರೆ. ಇಲ್ಲಿ 700ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು 3 ವರ್ಷದಕ್ಕಿಂತ ಅಷ್ಟು ಸಣ್ಣ ಮಕ್ಕಳು, ಆ 3 ವರ್ಷದ ಮಗು ಅದರ ಜೊತೆಗೆ ಎಷ್ಟೊಂದು ಮಕ್ಕಳುಗಳು ಸೇರಿ, ಗಂಡು ಮಕ್ಕಳಿರ್ಬೋದು ಹೆಣ್ಣು ಮಕ್ಕಳು ಇರ್ಬೋದು ಸೇರಿ ನೃತ್ಯ ರೂಪಕವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಆಮೇಲೆ ಕೃಷ್ಣನ ಹೆಸರಿನಲ್ಲಿ ಭಕ್ತಿ ಸಂಗೀತ ನಡೆದಿದೆ. ಆಮೇಲೆ ಇದಕ್ಕೋಸ್ಕರ 1 ವಾರ 2 ವಾರಗಳಿಂದ ಅವರು ಸಂಗೀತ ಅಭ್ಯಾಸ ಮಾಡಿದ್ದಾರೆ, ನೃತ್ಯ ರೂಪಗಳನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲ ಮಕ್ಕಳು ಇವತ್ತು ತಮ್ಮ ಒಂದು ಹಿಂದೂ ಸಂಸ್ಕೃತಿ ಇರ್ಬೋದು, ಕೃಷ್ಣನ ಬಗ್ಗೆ ತಮ್ಮ ಭಕ್ತಿ ಇರ್ಬೋದು,